ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ, ಕಾರಣ ಶರೀರ ಬದಲಾದಾಗ ಮನಸ್ಸು ಬದಲಾಗುತ್ತದೆ. ಮನುಷ್ಯ ಆತ್ಮರು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಲು ಬಹಳಷ್ಟು ಪ್ರಯತ್ನ ಪಡುತ್ತಾರೆ. ಆದರೆ ಏಕೆ ಈ ಮನಸ್ಸು ಎಂಬುದು ನಮ್ಮ ನಿಯಂತ್ರಣಕ್ಕೆ ಬರುವುದಿಲ್ಲ ಮತ್ತು ಏಕೆ ಅದು ಬದಲಾಗುವುದಿಲ್ಲ ಎನ್ನುವುದಕ್ಕೆ ಕಾರಣ, ಆತ್ಮವು ಅನೇಕ ಜನ್ಮ ಮರಣಗಳ ಚಕ್ರದಲ್ಲಿ ಬಂದಿರುತ್ತದೆ ಮತ್ತು ಎಲ್ಲ ಜನ್ಮ ಮರಣಗಳ ಚಕ್ರಗಳ ನೆನಪು ಅದರ ಕಾರಣ ಶರೀರದಲ್ಲಿ ಮುದ್ರಿತವಾಗಿರುತ್ತದೆ. ಕಾಯ ವಾಚ ಮತ್ತು ಮನಸ ಮಾಡಿದಂತಹ ಕರ್ಮಗಳೆಲ್ಲವೂ ನಮ್ಮ ಕಾರಣ ಶರೀರದಲ್ಲಿ ಮುದ್ರಿತವಾಗಿ ಕುಳಿತಿರುತ್ತವೆ. ಮತ್ತು ಈ ಕಾರಣ ಶರೀರದಲ್ಲಿ ಮುದ್ರಿತವಾಗಿರುವಂತಹ ವಿಚಾರಗಳಿಂದ, ಅಲ್ಲಿರುವಂತಹ ವಿಷಯಗಳಿಂದಲೇ ನಮ್ಮ ಈ ಮನಸ್ಸು ಪದೇ ಪದೇ ಕೆಲಸ ಮಾಡುತ್ತಾ ಇರುತ್ತದೆ. ಕಾರಣ ಶರೀರದಿಂದಾಗಿ ಸೂಕ್ಷ್ಮ ಶರೀರದ ಒಂದು ಓರ ಕ್ರಿಯೇಟ್ ಆಗುತ್ತದೆ ಮತ್ತು ಈ ಓರ ಸೂಕ್ಷ್ಮ ಜಗತ್ತಿನ ವಾಯುಮಂಡಲದಿಂದಾಗಿ ಅದು ಪ್ರಭಾವಕ್ಕೆ ಒಳಗಾಗುತ್ತದೆ. ಇದರಿಂದಾಗಿ ಮನಸ್ಸು ಓರಾದ ಕಾರಣದಿಂದಾಗಿ ಹಾಗೂ ಕಾರಣ ಶರೀರದ ಕಾರಣದಿಂದಾಗಿ ಕೆಲಸ ಮಾಡುತ್ತಾ ಹೋಗುತ್ತದೆ. ಈಗ ಈ ಮನಸ್ಸನ್ನು ನಾವು ಪರಿವರ್ತಿಸಿಕೊಳ್ಳಬೇಕು ಎಂದರೆ ನಮ್ಮ ಮನಸ್ಸನ್ನು ಸದಾ ಪರಮಪಿತನಲ್ಲಿ ನೆಡುವುದನ್ನು ಕಲಿಯಬೇಕು. ಅಂದರೆ ಸದಾ ಆತ್ಮಸ್ವರೂಪದಲ್ಲಿ ಇದ್ದು ಪರಮಪಿತನಿಂದ ಪವರನ್ನು ತೆಗೆದುಕೊಳ್ಳುವುದು ಮತ್ತು ಸದಾ ನೆನಪು ಮಾಡಿಕೊಳ್ಳುತ್ತಿರುವುದು, ಇದನ್ನು ನಾವು ಮಾಡಲೇಬೇಕು. ಇದರಿಂದ ಮಾತ್ರ ನಮ್ಮಲ್ಲಿ ಪವರ್ ಬರಲಿಕ್ಕೆ ಸಾಧ್ಯವಿದೆ. ಹೀಗೆ ಬರುವಂತಹ ಪವರ್ ನೇರವಾಗಿ ನಮ್ಮ ಕಾರಣ ಶರೀರದಲ್ಲಿ ಬರುತ್ತದೆ. ಅಂದರೆ ಅದು ನೇರವಾಗಿ ಆತ್ಮನಲ್ಲಿ ಬಂದು ಅದು ಕುಳಿತುಕೊಳ್ಳುವುದಿಲ್ಲ. ಏಕೆಂದರೆ ಆತ್ಮವು ತನ್ನ ನಿಜರೂಪವಾದ ಆತ್ಮಸ್ವರೂಪಕ್ಕೆ ಬರದ ಹೊರತು ಪರಮಾತ್ಮನಿಂದ ಪವರ್ ನಮ್ಮ ಆತ್ಮನಲ್ಲಿ ಬರಲು ಸಾಧ್ಯವಿಲ್ಲ. ಆತ್ಮಸ್ವರೂಪದಲ್ಲಿದ್ದು ಪರಮಾತ್ಮನೊಂದಿಗೆ ಕನೆಕ್ಟ್ ಆದಾಗ ಮಾತ್ರ ನಮ್ಮಲ್ಲಿ ಪವರ್ ಬರಲಿಕ್ಕೆ ಸಾಧ್ಯವಿದೆ. ಪ್ರಾರಂಭದಲ್ಲಿ ಆತ್ಮವು ಪರಮಪಿತನೊಂದಿಗೆ ಕನೆಕ್ಟ್ ಆಗುವಾಗ ನೇರವಾಗಿ ಪರಮಪಿತನಿಂದ ನಮ್ಮ ಕಾರಣ ಶರೀರದಲ್ಲಿ ಪವರ್ ಬಂದು ಶೇಖರಣೆಯಾಗುತ್ತಾ ಹೋಗುತ್ತದೆ. ಆಗ ನಮ್ಮ ಕಾರಣ ಶರೀರದಲ್ಲಿ ಇರುವಂತಹ ರೆಕಾರ್ಡ್ಗಳೆಲ್ಲವೂ ನಿಧಾನವಾಗಿ ಅಳಿಸಿ ಹೋಗುತ್ತಾ ಅವು ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತವೆ. ಕಾರಣ ಶರೀರದಲ್ಲಿರುವಂತಹ ರೆಕಾರ್ಡ್ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಹೋದಂತೆ ಮನಸ್ಸು ಸಹ ಪರಿವರ್ತನೆ ಆಗುತ್ತಾ ಹೋಗುತ್ತದೆ. ಆಗ ಮನಸ್ಸು ಸದಾ ಪರಮಾತ್ಮನಲ್ಲಿಯೇ ನೆಲೆಯಾಗುತ್ತದೆ. ಇದಕ್ಕೆಲ್ಲ ಮೊದಲು ಬಹಳ ಪುರುಷಾರ್ಥ ಮಾಡಬೇಕಾಗುತ್ತದೆ. ಮನಸ್ಸನ್ನು ನಿಯಂತ್ರಣದಲ್ಲಿಡಲು, ಮನಸ್ಸನ್ನು ಸದಾ ಪರಮಾತ್ಮನಲ್ಲಿ ನೆಡಲು ಬಹಳ ಪುರುಷಾರ್ಥ ಮಾಡಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ಮನಸ್ಸು ನಿಧಾನವಾಗಿ ಪರಿವರ್ತನೆ ಆಗುತ್ತಾ ಪರಮಾತ್ಮನಿಂದ ಪವರ್ ಬರುತ್ತಾ ಹೋಗುತ್ತದೆ ಮತ್ತು ಅದು ನಿಧಾನಗತಿಯಲ್ಲಿ ಕಾರಣ ಶರೀರದಲ್ಲಿ ಉಳಿದುಕೊಳ್ಳುತ್ತದೆ ಮತ್ತು ಕಾರಣ ಶರೀರದಲ್ಲಿರುವ ಎಲ್ಲ ಕರ್ಮಗಳ ಲೆಕ್ಕಾಚಾರವು ಕ್ಲೀನ್ ಆಗುತ್ತಾ ಹೋಗುತ್ತದೆ. ಕಾರಣ ಶರೀರವು ಕ್ಲೀನ್ ಆದಾಗ ಮನಸ್ಸು ಪರಮಾತ್ಮನಲ್ಲಿ ನೆಡುತ್ತದೆ. ಇದರಿಂದಾಗಿ ಬಹಳಷ್ಟು ಪವರ್ ಬಂದು ನಿಧಾನವಾಗಿ ಕಾರಣ ಶರೀರ, ಮಹಾಕಾರಣ ಶರೀರ ಪರಿಶುದ್ಧವಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ಆತ್ಮ ಮತ್ತು ಪರಮಾತ್ಮ ಒಂದು ಏಕರೂಪ ಸ್ಥಿತಿಯಲ್ಲಿ ಬರುತ್ತದೆ. ಆಗ ಆತ್ಮವು ಇಲ್ಲಿ ಒಂದು ಗಳಿಗೆಯೂ ಸಹ ಇರಲು ಬಯಸುವುದಿಲ್ಲ. ಅದು ಪರಮಾತ್ಮನಲ್ಲಿ ನೆಲೆಯಾಗಲು, ಅವನನ್ನು ಸೇರಲು ಬಯಸುತ್ತದೆ. ಜ್ಞಾನ ಒಂದೇ ಎಲ್ಲದಕ್ಕೂ ಆಧಾರ. ಥಿಯರಿ ಆಫ್ ಕರ್ಮ, ಕರ್ಮಗಳ ನಿಯಮ ಮತ್ತು ಅವುಗಳ ಬಂಧನದಿಂದ ದೂರವಾಗುವುದು, ಇದೆಲ್ಲವೂ ನಮಗೆ ಜ್ಞಾನದಿಂದಲೇ ತಿಳಿದು ಬರುತ್ತದೆ. ನಷ್ಟಮೋಹ, ಸ್ಮೃತಿಲಬ್ಧ, ಇಚ್ಛಾ ಮಾತ್ರಂ, ಅವಿದ್ಯ ಆದಾಗ ಮಾತ್ರ ಸದಾ ಆತ್ಮವು ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲುತ್ತದೆ. ಇದೊಂದು ಬಹಳ ದೊಡ್ಡ ತ್ಯಾಗ ಹಾಗೂ ತಪಸ್ಸಾಗಿದೆ. ಪರಂಶಾಂತಿ. ಬೇಹದ್ಗೆ ಪರಂಶಾಂತಿ. ಬೇಹದ್ಗೆ ಪರಮ ಶಾಂತಿ ಸೋಚ.
ಮಾತು ಬೋಲು ಪರಂ ಶಾಂತಿ. ಜಾಯಿನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್ 10 PM ಟು 11 PM ಆನ್ ಯೂಟ್ಯೂಬ್ ಲೈವ್. ಸಬ್ಸ್ಕ್ರೈಬ್ ನೌ. ವೆಬ್ಸೈಟ್ www.paramshanti.org. Email us anant@paramshanti.org. Like, share, subscribe. Join today. Behad ki param.